ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಅದ್ಭುತವಾದಂತ ಪ್ರತಿಕ್ರಿಯೆ ಸಿಗ್ತಾ ಇದೆ. ಕುಣಿಗಲ್ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ. ಹಾಗಾದ್ರೆ ಅಲ್ಲಿನ ಜನ ನಮ್ಮ ಎಂಎಲ್ಎ ಯಾರಾಗಬೇಕು ಅಂತ ಹೇಳಿ ಹೆಚ್ಚಿನ ಮತಗಳನ್ನು ನೀಡಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನನ್ನ ಸಹೋದ್ಯೋಗಿ ಲೀನಶ್ರೀ ಪೂಜಾರಿ. ಓವರ್ ಟು ಯು ಲೀನಶ್ರೀ. ಎಸ್, ಥ್ಯಾಂಕ್ ಯು ರಾಮ್. ಈಗ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಅನ್ನ ನೋಡುವಂತ ಸಮಯ. ಈಗಾಗಲೇ ಸಾಕಷ್ಟು ಕರೆಗಳು ಬಂದಿದೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಮತದಾರರು ತಮ್ಮ ಆಯ್ಕೆಯನ್ನ ಈಗಾಗಲೇ ತಿಳಿಸಿದ್ದಾರೆ. ಬನ್ನಿ ಹಾಗಾದ್ರೆ ರಿಸಲ್ಟ್ ಅನ್ನ ನೋಡ್ತಾ ಹೋಗೋಣ. ಈಗಾಗಲೇ ನಮ್ಮ ಎಂಎಲ್ಎ ಪವರ್ ಟಿವಿ ಹಮ್ಮಿಕೊಂಡಿರುವಂತಹ ಸಮೀಕ್ಷೆಗೆ ಉತ್ತಮವಾದಂತಹ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ. ಸಾಕಷ್ಟು ಕರೆಗಳು ಬಂದಿದೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆ ತನಕ ನಡೆದಂತ ಸಮೀಕ್ಷೆ ಇದು. ಈಗ ಸದ್ಯಕ್ಕೆ ಸಮೀಕ್ಷೆ ಮುಕ್ತಾಯ ಆಗಿದೆ. ಕುಣಿಗಲ್ ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಜನಾಭಿಪ್ರಾಯ ವ್ಯಕ್ತ ಆಗಿದೆ ಅನ್ನೋದನ್ನ ನೋಡೋಣ. ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿಯಲ್ಲಿ ಇಲ್ಲಿ ಗೆಲುವು ಯಾರಿಗೆ ಸಿಗುತ್ತೆ? ಕುಣಿಗಲ್ನಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ನೇರ ಫೈಟ್ ಇದೆ. ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ಶಾಸಕ ಡಾಕ್ಟರ್ ರಂಗನಾಥ್ ಅವರು, ಹಾಗೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಡಿ ಕೃಷ್ಣಕುಮಾರ್ ಅವರು. ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಿ ಎನ್ ರವಿ ಅವರು. ಕಾಂಗ್ರೆಸ್ ಹಾಗೆ ಬಿಜೆಪಿ ಜೆಡಿಎಸ್ ನಡುವೆ ಯಾವ ರೀತಿಯ ಫೈಟ್ ಇದೆ ಅನ್ನೋದನ್ನ ಗಮನಿಸೋಣ. ಈಗ ಕುಣಿಗಲ್ ಕ್ಷೇತ್ರದಿಂದ ಬಂದಿರುವ ಒಟ್ಟು ಕರೆಗಳ ಸಂಖ್ಯೆ 10,319. ಇದರಲ್ಲಿ ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದ ಮತಗಳು 2,419, ಹಾಗೆ ಬಿಜೆಪಿ ಪರವಾಗಿ ದಾಖಲಾದ ಮತಗಳು 2,863. ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾಗಿರುವ ಮತಗಳು 4,924. ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವ ಮತಗಳು 113. ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ ಇಲ್ಲಿ 2,061 ಮತಗಳ ಮುನ್ನಡೆಯನ್ನ ಪಡೆದುಕೊಂಡಿದೆ ಕಾಂಗ್ರೆಸ್. ಶಾಸಕ ಡಾಕ್ಟರ್ ರಂಗನಾಥ್ ಪರ ದಾಖಲಾಗಿರುವ ಶೇಕಡವಾರು ಮತಗಳ ಸಂಖ್ಯೆ 48%. ಇನ್ನು ಡಿ ಕೃಷ್ಣಕುಮಾರ್ ಪರವಾಗಿ ಬಂದಿರುವ ಶೇಕಡವಾರು ಮತಗಳು 28%. ಡಾಕ್ಟರ್ ಬಿ ಎನ್ ರವಿ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು 23%. ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು 1% ಮಾತ್ರ. ಇನ್ನು ಕುಣಿಗಲ್ನಲ್ಲಿ ಮತ್ತೊಮ್ಮೆ ಶಾಸಕ ಡಾಕ್ಟರ್ ರಂಗನಾಥ್ ಪರವಾಗಿ ಹವಾ ಇದೆ. ಶಾಸಕರಾಗಿ ಮರು ಆಯ್ಕೆಯಾಗುವತ್ತ ಡಾಕ್ಟರ್ ರಂಗನಾಥ್ ಅವರು ದಾಪುಗಾಲನ್ನು ಇಡ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ರಂಗನಾಥ್ ಆಯ್ಕೆಗೆ ಮತದಾರರು ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಜನಸಂಕಲ್ಪ ಹಾಗೆ ಅಭಿವೃದ್ಧಿ ಕಾರ್ಯಗಳಿಂದ ಡಾಕ್ಟರ್ ರಂಗನಾಥ್ ಅವರು ಹೆಸರುವಾಸಿಯಾಗಿದ್ದಾರೆ. ಗ್ರಾಫಿಕ್ ಪ್ಲೇಟ್ನಲ್ಲಿ ಗಮನಿಸುವುದಾದರೆ ಬಿಜೆಪಿಯ ಡಿ ಕೃಷ್ಣಕುಮಾರ್ ಅವರು 28% ಅಷ್ಟು ಮತವನ್ನು ಪಡೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ಡಾಕ್ಟರ್ ಎಚ್ ಡಿ ರಂಗನಾಥ್ ಅವರು 48%, ಹಾಗೆ ಜೆಡಿಎಸ್ನ ಡಾಕ್ಟರ್ ರವಿ ನಾಗರಾಜಯ್ಯ ಅವರು 23% ಅಷ್ಟು ಮತವನ್ನು ಪಡೆದುಕೊಂಡ್ರೆ ಇತರೆ ಅಭ್ಯರ್ಥಿಗಳು 1% ಮತವನ್ನು ಪಡೆದುಕೊಂಡಿದ್ದಾರೆ. ಇದು ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಆಗಿದೆ.